ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ತಿಪ್ಪು ಇದು ನಮ್ಮ ಮನೆ ಅಲ್ಲ ಆ ದೇವ್ರೇ ಬಂದು ವಿಜಯ್ ದೀಪು ಸರಿಲ್ಲ ಅವಳ ಹಾಗೆ ಹೀಗೆ ಅಂತ ಏನೇ ಹೇಳಿ ನಾನು ದೇವ್ರ ನಂಬಲ್ಲ ನಿನ್ನ ನಂಬ್ತೀನಿ ನನ್ನ ಅರ್ಥ ಮಾಡ್ಕೊ ಹೋಗೋಣ ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ ಕಿರು ಬೆರಳು ಬಯಸಿದೆ ಸಲಗೆ ಸ್ನೇಹ ತಗೊಳೆ ಒಂದು ಸ್ವಲ್ಪ ತಿನ್ನೆ ಹಲೋ ಹೇಳಿ ಮಾವ ಚೆನ್ನಾಗಿದ್ದೀರಾ ಓ ಹಾಳಿ ಅಂದ್ರೆ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮಾವ ಹಾ ಮನೆಯಲ್ಲಿ ಅಮ್ಮ ತಂಗಿ ಕೃಷ್ಣ ನಮ್ಮ ಭೂವಿ ಪಾಪು ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದಾರ ಹಾ ಎಲ್ಲರೂ ಚೆನ್ನಾಗಿದ್ದಾರೆ ಒಳ್ಳೇದು ಒಳ್ಳೆ ಅಂದ್ರೆ ನನಗೆ ಯಾಕೆ ಫೋನ್ ಮಾಡಿದೆ ಅಂದ್ರೆ ಅದು ನಮ್ಮ ಮನೆಗೆ ನಮ್ಮ ಊರಿನ ದೇವ್ರನ್ನ ಕರೆಸ್ತಾ ಇದ್ದೀವಿ ನಮ್ಮ ಮನೆಗೆ ಕರೆಸಿ ಕೂರಿಸಿ ಕಳಿಸ್ಕೊಡ್ತೀವಿ ಓ ಒಳ್ಳೇದಲ್ವಾ ಮಾವ ಹ್ಮ್ ಅದಕ್ಕೆ ಮನೆಯವ್ರು ಎಲ್ಲರೂ ಇದ್ರೆ ಚಂದ ಅಲ್ವಾ ಅದಕ್ಕೆ ಫೋನ್ ಮಾಡಿದೆ ನೀವು ಅಮ್ಮ ನಿಮ್ ತಂಗಿ ಕೃಷ್ಣ ಭುವಿ ಪಾಪು ಎಲ್ಲರೂ ಎಲ್ಲರೂ ಬಂದ್ಬಿಡ್ಬೇಕು ಯಾಕೆಂದ್ರೆ ಮನೇಲಿ ಈ ತರದೊಂದು ಪೂಜೆ ನಡಿಬೇಕಾದ್ರೆ ಮನೆಯವ್ರು ಎಲ್ಲರೂ ಇದ್ರೇನೆ ಅದಕ್ಕೊಂದು ಅರ್ಥ ಚಂದ ಹ ಎಲ್ರು ಬಂದ್ಬಿಡ್ತೀರಾ ಅಲ್ವಾ ಎಲ್ಲರೂ ಅಂದ್ರೆ ಚೂರು ಕಷ್ಟ ಬೇಕು ಅಂದ್ರೆ ಭುವಿನ ಕಳ್ಸ್ಕೊಡ್ತೀನಿ ಮಾವ ಅಲ್ಲಾಳಿ ಅಂದ್ರೆ ಮನೆ ಮಂದಿ ಎಲ್ಲಾರು ಇದ್ರೇನೆ ಆ ಸಂಭ್ರಮಕ್ಕೂ ಒಂದು ಅರ್ಥ ಹೌದು ಆದ್ರೆ ಇಲ್ಲಿ ಸಮಸ್ಯೆಗಳಿದೆಯಲ್ಲ ಮಾವ ಸಮಸ್ಯೆನ ಏನ್ ಸಮಸ್ಯೆ ಹೇಳಿ ಅಂದ್ರೆ ಅದು ಏನಿಲ್ಲ ಮಾವ ಅದು ಅಂಗಡಿ ಬಿಸ್ನೆಸ್ ವಿಷಯದ ಬಗ್ಗೆ ಹೇಳಿದೆ ನೋಡಿ ಹೇಳಿ ಅಂದ್ರೆ ನೀವು ನನ್ನ ಹತ್ರ ಏನು ಮುಚ್ಚಿಡ್ತಿಲ್ಲ ತಾನೆ ಚಚೆ ಖಂಡಿತವಾಗ್ಲಿಲ್ಲ ಮಾವ ನಾನು ಭುವಿನ ಕಳ್ಸ್ಕೊಡ್ತೀನಿ ಬಿಡಿ ಕ್ಷಮ್ಸಿ ಹೇಳಿ ಅಂದ್ರೆ ಈ ಕಾರ್ಯಕ್ರಮ ಇದ್ದಕ್ಕಿದ್ದಾಗೆ ನಿರ್ಧಾರ ಆಗೋಯ್ತು ನಾನು ನಿಮ್ಗೆ ಸ್ವಲ್ಪ ಮುಂಚೆನೆ ಹೇಳಿದ್ರೆ ಎಲ್ಲರೂ ಕರ್ಕೊಂಡು ಬರೋದಕ್ಕೆ ಅನುಕೂಲ ಆಗಿರೋದೋ ಏನೋ ಇದೊಂಥರ ಆತ್ರ ಆತ್ರ ಆಗ್ಬಿಡ್ತು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪರವಾಗಿಲ್ಲ ಅಮ್ಮವ ಒಳ್ಳೆ ರೀತಿ ಆಗಲಿ ಎಲ್ಲಾನು ಸರಿ ಹೇಳಿ ಅಂದ್ರೆ ಎಲ್ಲರೂ ಕೇಳಿದೆ ಅಂತ ಹೇಳಿ ಸರಿ ಮಾವ ಭುವಿನೆಲ್ಲಿಗೋ ಕಳಿಸ್ತಿದ್ಯಾ ಅದು ಯಾರು ಆ ಅಶ್ವಥ ಫೋನ್ ಮಾಡಿದ್ದು ಏನಂತೆ ಆ ಬಾಯಿ ಬಡ್ಕಿ ಬಿದ್ದು ಸೊಂಟ ಮುರ್ಕೊಂಡ್ಲಂತ ಅಥವಾ ಈ ಅಪ್ಪಂಗೆ ಏನಾದ್ರೂ ಆಯ್ತಂತ ಚಚೆ
ಹಾಗೆಲ್ಲ ಏನೂ ಇಲ್ಲಮ್ಮ. ಅವ್ರ ಮನೆ ದೇವರೇನೋ ಮೊದಲನೇ ಸಲ ಅವ್ರ ಮನೆಗೆ ಬರ್ತಿದೆಯಂತೆ, ನಮ್ಮನ್ನೆಲ್ಲ ಕರೆಯೋಣ ಅಂತ ಫೋನ್ ಮಾಡಿದ್ರು. ನಮ್ಗೆ ಯಾರಿಗೂ ಬರೋಕ್ಕಾಗಲ್ಲ, ಭೂವಿನ ಬೇಕಾದ್ರೆ ಕಳಿಸ್ಕೊಡ್ತೀನಿ ಅಂದೆ. ಹ್ಮ್, ನೀನು ಸರಿಯಾಗಿದ್ಯಾ ಕಣ ಅಲ್ವೋ? ನಾವ್ ಅಳಿ ಅಂದ್ರೆ ಎಲ್ಲಿ ಅಂತ ಚಾತಕ್ ಪಕ್ಷಿ ತರ ಕಾಯ್ಕೊಂಡು ಕೂತಿದೀವಿ, ಇವಳನ್ನ ಹಬ್ಬ ಮಾಡೋದಕ್ಕೆ ಕಳಿಸ್ತಾ ಇದ್ಯಾ? ಮಾ, ಅವಳಿಲ್ಲಿದ್ದು ಮಾಡೋದಾದ್ರೂ ಏನಿದೆ? ಹಾ, ಅದು ನಿಜಾನೆ. ಜವಾಬ್ದಾರಿ ತಗೊಂಡು ಹುಡುಕ್ಬೇಕಾಗಿರೋ ನೀವೇ ಸುಮ್ನೆ ಬಿದ್ದಿದ್ದೀರಾ. ಇನ್ ಇವಳು ದೊಡ್ಡದಾಗಿ ಏನು ಮಾಡ್ಬಿಡ್ತಾಳೆ? ಯಾವ ನಮ್ಮ ತಲೆ ಕೆಡಿಸ್ಕೊಳ್ದೆ ಕೂತಿರೋನು? ನಾಯಿ ನಾಯಿ ತರ ಬೀದಿ ಬೀದಿ ಅಲ್ಲಿತ್ತಿದೀವಿ. ಸರಿಯಾಗಿ ಮಾತಾಡು. ಲವ್, ಮನ್ಸಲ್ಲಿರೋ ನೋವು ಮುಖದಲ್ಲಿ ಕಾಣಿಸುತ್ತಂತೆ ಕಣ. ನಿಮ್ಮಿಬ್ರು ಮುಖದಲ್ಲೂ ಅದು ಕಾಣಿಸೋದೇ ಇಲ್ಲ. ಅಣ್ಣ, ಅಮ್ಮಂಗೆ ಸುಮ್ಮನಿರ ಕೇಳು. ಹೀಗೆ ಮಾತಾಡ್ತಿದ್ರೆ ನಿಜ ಸರಿ ಇರಲ್ಲ. ನೋಡ, ವಿಷಯ ಎಲ್ಲೆಲ್ಲ ಹೋಗೋದು ಬೇಡ. ನಮ್ಮನೆಯಲ್ಲಿ ಇಂಥ ಪರಿಸ್ಥಿತಿ ಇರೋವಾಗ ಭೂವಿ ಅಲ್ಲೋಗಿ ಹಬ್ಬ ಮಾಡೋದೇನು ಬೇಕಾಗಿಲ್ಲ. ನಾನು ಅದಕ್ಕೆ ಬಿಡೋದೂ ಇಲ್ಲ. ಪಾಪ ದೇವ್ರ ಕಾರ್ಯ ಅಂತ ಹೇಳ್ತಿದ್ದಾರೆ, ಕಳಿಸ್ಕೊಟ್ರೆ ಏನಾಗುತ್ತಮ್ಮ? ನಮಗೂ ಒಳ್ಳೇದಾಗ್ಬೋದಲ್ವಾ? ಏನೋ, ಏನು ಒಳ್ಳೇದಾಗತ್ತೆ? ಏನು ಒಳ್ಳೇದಾಗೋದಿಲ್ಲ. ನಾವು ಹಾಳಾಗಿ ಹೋಗ್ಲಿ ಅಂತಾನೆ ಬೇಡ್ಕೋತಾನೆ ಆ ಕಿಸ್ಬಾಯ್ ಅಶ್ವತ್ಥು. ಏನ್ ಮನಸ್ಥಿತಿ ನಮ್ಮನಿಂದು? ನಿಮ್ಗೆ ಹೆಂಗ್ ನೋವಾಗುತ್ತೋ, ನಿಮ್ಗಳಿಗೆ ಹೆಂಗ್ ಬೇಜಾರಾಗುತ್ತೋ, ಹಂಗೆ ಬೇರೆಯವ್ರಿಗೂ ಆಗುತ್ತೆ ಅಂತ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅಲ್ಲ, ಅದಕ್ಕೆ ಮುಂದೆನೆ ಅವ್ರ ತಂದೆ ಬಗ್ಗೆ ಹೀಗೆ ಮಾತಾಡ್ತಿದ್ಯಲ್ಲ, ಅವ್ರಿಗೇನು ಅನ್ಸದೇ ಇಲ್ವಾ? ಅಲ್ಲ, ಏನಕ್ಕೆ ಇಷ್ಟು ದ್ವೇಷ? ಇದೇ ನನ್ಗೆ ಅರ್ಥ ಆಗ್ತಿಲ್ಲಪ್ಪ. ನಾನು ಹೀಗೆ ಕಣ, ಮುಖದ ಮೇಲೆ ಹೊಡೆದಾಗ ಮಾತಾಡಬೇಕು. ಅದು ಬಿಟ್ಟು ಹೊರಗಡೆ ನಗನಗ್ತಾ ಬೆಣ್ಣೆ ಥರ ಮಾತಾಡಿಕೊಂಡು ಒಳಗಡೆಯಿಂದ ವಿಷ ಕಕ್ಕೋಕ್ಕೆ ನನ್ನ ಕೈಲಾಗಲ್ಲ. ನಾನಂಥವ್ರಿಗೆ ಗೌರವನೂ ಕೊಡೋದಿಲ್ಲ. ನೀನು ಗೌರವ ಕಟ್ಕೊಂಡವ್ರಿಗೆ ಏನಾಗಬೇಕು? ಅದಕ್ಕೆ ಇಲ್ಲಿ ಯಾರು ಏನು ಬೇಕಾದ್ರೂ ಹೇಳಿ, ನೀವು ಹೊರಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಲವ್, ನೀನ್ ಯಾವನ ಒಪ್ಪಿಗೆ ಕೊಡೋದಕ್ಕೆ? ಮನುಷ್ಯತ್ವ ಇರೋ ಮನುಷ್ಯ. ಅದಕ್ಕೆ ನೀವೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡ್ದೇನೋ ಕಾರ್ತಿ ಅಲ್ವೋ, ನಾನ್ ಯಾಕೆ ಬೇಡ ಅಂತ ಹೇಳಿದ್ರು ತಿಳ್ಕೊಳ್ಳದೆ ಮಾತಾಡ್ತಾನಲ್ಲ ಇವನು. ಅಮ್ಮ, ಅದಕ್ಕೆ ಇಲ್ದೆ ಹೋದ್ರೆ ಸಂತೋಷ್ ಏನ್ ತಾನಾಗ್ ತಾನು ಓಡ್ ಬಂದ್ಬಿಡ್ತಾರಮ್ಮ. ಇಲ್ಲ ಅಲ್ವಾ, ದೇವ್ರ ಕಾರ್ಯ. ಪಾಪ, ಅದಕ್ಕೇನೋ ಅಣ್ಣನು ಹೋಗಿದ್ ಬರ್ಲಿ ಬಿಡು. ಹೌದಮ್ಮ, ನಾನೇನ್ ಅಲ್ಲೇ ಇದ್ಬಿಡಲ್ಲ, ನಾನು ಹೋಗಿ ಭೂವಿನ ಬಿಟ್ಟು ವಾಪಸ್ ಬರ್ತೀನಿ. ಭುವಿ, ನಾಳೆ ಹೋಗೋದಕ್ಕೆ ಏನೇನ್ ಬೇಕೆಲ್ಲ ವ್ಯವಸ್ಥೆ ಮಾಡ್ಕೋ, ಬೆಳಿಗ್ಗೆ ಬೇಗ ಹೋಗೋಣ. ಓಹೋ, ನೀನು ಹೋಗೋದಕ್ಕೆ ಯೋಜನೆ ಹಾಕಿಬಿಟ್ಟಿದ್ಯಾ? ಅದಕ್ಕೆ ಬಾಯಲ್ಲಿ ಅವಲಕ್ಕಿ ತುಂಬಿಕೊಂಡ ಹಾಗೆ ತೆಪ್ಪಗಿದ್ಯಾ? ಸ್ನೇಹ, ನಾವು ದಾರಿಲ್ ಹೋಗಿ ಬರೋರು ಯಾರನ್ನಾರ ನೋಡ್ಕೋಬೇಕು ಅಷ್ಟೇ. ಈಗ ನಿನ್ ಗಂಡನ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಇಲ್ಲಿ. ಅವ್ರವ್ರದೇ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಮಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳೊಬ್ಬಳನ್ನೇ ಕಳ್ಸಕ್ಕಾಗತ್ತಾ? ಜೊತೆಗೆ ಮಗು ಬೇರೆ ಇದೆಯಲ್ವಾ? ಇವಳೇನ್ ದೊಡ್ಡ ಮಹಾರಾಣಿ, ಇವಳೊಬ್ಳೆ ಎಲ್ಲಿಗೂ ಹೋಗೋದೇ ಇಲ್ಲ. ನಾಲ್ಕೈದು ಜನ ಇವಳ ಹಿಂದೆ ರಕ್ಷಣೆಗೂ ಬೇಕು. ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೋಡ ಕಾರ್ತಿ, ಅವಳನ್ನ ಕಳಿಸ್ಕೊಡಕ್ಕೆ ನನಗ್ ಸುತ್ತಾರಾಮ್ ಇಷ್ಟ ಇಲ್ಲ.